ವಿಜಯವರ್ ಪೇಮೆಂಟ್ ಪೇಮೆಂಟು ನಾವು ಕೊಟ್ಟಿರೋದು ಹದಿನಾರು ಲಕ್ಷ ಕೊಟ್ಟಿದ್ದೀವಿ ಹದಿನಾರು ಲಕ್ಷ ಹಾಂ ಹೌದು ಮಾತಾಡಿದ್ದು ಅಷ್ಟೇ ಮಾತಾಡಿದ್ದು ಅಷ್ಟೇ ಮಾತಾಡಿದ್ದು ಹಾಂ ಫುಲ್ ಕ್ಲಿಯರ್ ಆಗಿ ಫುಲ್ ಕ್ಲಿಯರ್ ಆಗಿ ಫುಲ್ ಕ್ಲಿಯರ್ ಆಗಿಬಿಟ್ಟು ಏನೊಂದು ತೊಂದರೆ ಆಗಿತ್ತು ಒಂದು ಸಂದರ್ಭದಲ್ಲಿ ಪ್ರೊಡ್ಯೂಸರ್ ಹತ್ರ ನಾವು ಕೊಡಿಸಿದ್ದೀವಿ ಮತ್ತೆ ಕೂಡ ಬಟ್ ಬೇರೆ ಸಿನಿಮಾದೆಲ್ಲ ಅವರು ಹೇಳ್ತಾ ಇದ್ರು ನೋಡಿ ನಮಗೆ ಪೇಮೆಂಟೇ ಕೊಡೋಲ್ಲ ಪೇಮೆಂಟ್ ಇದು ಮಾಡಲ್ಲ ಕ್ಲಿಯರ್ ಮಾಡಲ್ಲ ಬಟ್ ಇದು ಮಾಡ್ತಾರೆ ಯಾವುದೊಂದು ನಿಮ್ಗೆ ಗೊತ್ತಿದೆ ಈಗ ಒಂದು ಸಿನಿಮಾದ ಬಗ್ಗೆ ತುಂಬ ಮಾತಾಡ್ತಾರೆ ಒಬ್ಬರು ನಿರ್ದೇಶಕರು ಅವ್ರನ್ನ ಇಟ್ಕೊಂಡು ಹಂಗೆ ಆ ಸಿನಿಮಾದ ಬಗ್ಗೆನೇ ಅವರು ಹೇಳಿ ಬೇಸರ ವ್ಯಕ್ತ ಮಾಡಿದರು ಇಲ್ಲ ನೋಡಿ ನಮಗೆ ಪೇಮೆಂಟ್ ಕೊಡ್ತಾ ಇಲ್ಲ ನವೀನ್ ನನಗೆ ಇಲ್ಲಿ ಹೇಳಬೇಕು ಇಲ್ಲ ಗೊತ್ತಿಲ್ಲ ಅದು ಸಿನಿಮಾ ಸ್ವಲ್ಪ ಇಶ್ಯೂಸ್ ಆಗಿತ್ತು ಯಾವುದೊಂದು ಫೆಸ್ಟಿವಲಿಗೆ ಹೋಗೋದಕ್ಕೂ ಇಶ್ಯೂಸ್ ಆಗಿತ್ತು ಅದು ನಿಮ್ಗೆ ಗೊತ್ತಿರುತ್ತೆ ಆವಾಗ ಪೇಮೆಂಟ್ ಕ್ಲಿಯರ್ ಮಾಡಿರಲಿಲ್ಲ ಅವರು ಅದನ್ನು ಇದ್ರು ಮತ್ತು ಎಲ್ಲರೂ ಹೇಳ್ತಾರೆ ಅವರಿಗೆ ಏನು ಆರಾಮ್ಸೆ ಇದ್ದರು ಸಿನಿಮಾಗಳಲ್ಲಿ ಏನು ಇದಿರಲಿಲ್ಲ ಅಂತ ಬಟ್ ಅವರಿಗೊಂದು ತುಂಬ ನೋವಿತ್ತು ಏನಂದರೆ ಕಮರ್ಷಿಯಲ್ ಆಗಿ ನಾನು ಏನು ಅಚೀವ್ ಮಾಡಬೇಕು ಪ್ರತಿ ಸಲ ಹೇಳಬೇಕು ಡೈರೆಕ್ಟರ್ಗೆ ಓಕೆ ನಾನು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡ್ತಾ ಇದ್ದೀನಿ ಅದು ನನ್ನ ಖುಷಿಗೆ ಬಟ್ ನಾನು ಕಮರ್ಷಿಯಲ್ ಆಗಿ ಆಗಬೇಕು ಕಮರ್ಷಿಯಲ್ ಆಗಿ ತೋರಿಸ್ಕೋಬೇಕು ಅದಕ್ಕಿಂತ ಒಂದು ಪಾಪ ಒಂದು ನಾಲ್ಕೈದು ಸಿನಿಮಾ ಮಾಡಿದ್ರು ನೀವು ನೋಡಿರಬೇಕು ನೋಡಿದಿರಿ ಅನಿಸುತ್ತೆ ಅವರು ಇಷ್ಟ ಇಲ್ಲದ್ರು ನಾನು ಕಮರ್ಷಿಯಲ್ ಆಗಿ ತೋರಿಸ್ಕೋಬೇಕು ಅಂತ ಹೇಳಿದ್ರು ಫೈನಾನ್ಷಿಯಲಿ ತೊಂದರೆ ಇಲ್ಲ ಅಂತ ಹೇಳಿದ್ರೆ ಸುಳ್ಳು ತೊಂದರೆ ಇತ್ತು ಅವರಿಗೆ ಫೈನಾನ್ಷಿಯಲಿ ತೊಂದರೆಗಳಿತ್ತು ಹೇಳಿದ್ರೆ ಅವರು ಇದು ಮಾಡೋರು ಏನೂ ಕೂಡಿಡ್ತಾ ಇರಲಿಲ್ಲ ಒಂದು ಪೇಮೆಂಟ್ ಬಂದರೆ ಒಂದು ಕೂಡಿಡ್ತಾ ಇರಲಿಲ್ಲ ಅದನ್ನು ಈ ಸಮಾಜ ಸೇವೆ ಅದು ಕಿಟ್ ಕೊಡೋದು ಅದು ಕೊಡೋದು ಯಾರು ಹಾಸ್ಪಿಟಲ್ ಇಲ್ಲವ್ರಿಗೂ ಹೆಲ್ಪ್ ಮಾಡೋದು ಇದೆಲ್ಲ ಮಾಡ್ತಾಯಿದ್ರು ಆ ಥರ ಕೂಡಿಟ್ಟು ಈಗ ನಾವು ಏನು ಮಾಡ್ತಾರೆ ಒಂದು ದುಡ್ಡು ಬಂದರೆ ಬ್ಯಾಂಕ್ ಬ್ಯಾಂಕಲ್ಲಿ ಇಡೋದು ಅದನ್ನು ಎಷ್ಟು ಬೇಕೋ ಅಷ್ಟು ಖರ್ಚು ಆಗ ಆಗುತ್ತೆ ಇರಲಿಲ್ಲ ಏನೋ ದುಡ್ಡು ಬಂತಾ ಯಾರಿಗೆ ಹೆಲ್ಪ್ ಆಗುತ್ತಾ ಹೆಲ್ಪ್ ಮಾಡ್ಬಿಡೋದು ಯಾರಿಗದು ಬ್ಲಡ್ ಬೇಕಾದರೆ ಅದನ್ನು ಕೊಡಿಸುವಂಥದ್ದು ಇಂಥದ್ದೆಲ್ಲ ಮಾಡ್ತಾಯಿದ್ರು ಅವರು ಹೌದು ಆಮೇಲೆ ಈ ಸಿನಿಮಾ ಬಗ್ಗೆ ಹೇಳಬೇಕಿದ್ರೆ ನಾನು ಎಲ್ ಎನ್ ಅವರ ಬಗ್ಗೆ ಹೇಳಲೇಬೇಕು ಯಾಕಂದರೆ ಎಲ್ ಎನ್ ಅವರು ನಿಮ್ಗೆ ಗೊತ್ತಿದೆ ಎಂಥ ಸಂಗೀತಗಾರರು ಅಂತ ನಿಮ್ಗೆ ಗೊತ್ತಿದೆ ಅವರು ಈ ಸಿನಿಮಾಕ್ಕೆ ಕೊನೆಯದಾಗಿ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಜೊತೆಗೆ ಒಂದು ಸಾಂಗ್ ಕೂಡ ಅವರೇ ಹಾಡಿದ್ದಾರೆ ಅವರು ಈ ಸಾಂಗ್ ಕಂಪೋಸ್ ಮಾಡುವ ಸಮಯದಲ್ಲಿ ಈ ಒಂದು ನಿಂತು ಹೋಯಿತ ಜೀವಗಾನ ಅನ್ನು ಹಾಡನ್ನು ದೊಡ್ಡ ಇವರ ಹತ್ರ ಯಾರು ಯಾರು ಬಾಲಿವುಡ್ ಅವರ ಹತ್ರ ಹಾಡಿಸ್ಬೇಕು ಸರ್ ಇದು ತುಂಬ ಚೆನ್ನಾಗಿ ಬಂದಿದೆ ಸರ್ ಟ್ರ್ಯಾಕ್ ಆಡಿದರೆ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಹಾಡಿಸ್ಬೇಕು ಅಂದರು ಆಯಿತು ಸರ್ ನಾವು ಪ್ರೊಡ್ಯೂಸರ್ ಹತ್ರ ಮಾತಾಡಿದ್ವಿ ಅವರು ಒಂದು ಬಾಲಿವುಡ್ ಇವ್ರ ಹತ್ರ ವ್ಯಕ್ತಿ ಹೆಸರು ಬೇಡ ಅವ್ರ ಹತ್ರ ಮಾಡಿಸೋಣ ಅದು ಎಲ್ಲ ಮಾತಾಡಿ ಆಗಿತ್ತು ಅವರಿಗೆ ಯಾವಾಗ ಇದು ಬಂತು ಯಾವುದು ಇನ್ನೇನು ನಾನು ಉಳಿಯಲ್ಲ ಅಂತ ಅನ್ನಿಸ್ತು ನಾವು ನಾನು ಮೊದಲು ಹೇಳಿದ್ದೆ ಯಾಕಂದರೆ ಸಾಸಿ ಸರ್ ವಾಯ್ಸ್ ಕೇಳಿದ ಮೇಲೆ ನಮಗೆ ಯಾವುದು ವಾಯ್ಸ್ ಇಷ್ಟ ಆಗೋಲ್ಲ ಮೊದಲು ಸರ್ ಬೇಡ ಸರ್ ಯಾರು ಬೇಡ ಸರ್ ಇದು ನೀವೇ ತುಂಬ ಚೆನ್ನಾಗಿ ಆಡಿದರೆ ಇದೇ ಇರಲಿ ಫೈನಲ್ ಮಾಡೋಣ ಅಂತ ಬಟ್ ಅವರಿಗೆ ಏನೋ ನೋಡಿ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಹೇಳ್ತಾರೆ ಬಟ್ ಅವರು ಇನ್ನೊಬ್ಬರಿಗೆ ಅವಕಾಶ ಕೊಡ್ತಾರೆ ಹೇಗಿದೆ ನೋಡಿ ಈ ಹಾಡು ಆಡಿಸಕ್ಕೋಸ್ಕರ ನಾವು ಮಂಗಳೂರಿಗೆ ಹೋಗಿದ್ವಿ ಸಾಧಿ ಸಾರೇ ಒತ್ತಾಯ ಮಾಡಿಬಿಟ್ಟು ಇಲ್ಲ ಸರ್ ಇದಕ್ಕೆ ಹೊಸೊಬ್ಬರನ್ನೇ ವಾಯ್ಸ್ ಕೊಡಬೇಕು ಅವರೇ ಕೂತು ಆಡಿಷನ್ ಮಾಡಿ ಒಂದು ನಾಲ್ಕೈದು ಜನನ ಸೆಲೆಕ್ಟ್ ಮಾಡಿ ಮಾಡಿಟ್ಟಿದ್ದರು ಬಟ್ ಅವರು ಹೆಲ್ತ್ ಇಶ್ಯೂಸ್ ಆದಾಗ ಅವ್ರಿಗೇನು ಅನಿಸ್ತು ಗೊತ್ತಿಲ್ಲ ಡೈರೆಕ್ಟ್ರ್ ಇದು ಸಾಂಗು ಇದೇ ಇರಲಿ ಪರವಾಗಿಲ್ಲ ಅದೇ ಇರಲಿ ನನಗೇನು ತೊಂದರೆ ಇಲ್ಲ ಅಂತ ಹೇಳಿದರು ಅದಾದಮೇಲೆ ಒಂದು ಸಾಂಗ್ ಪೆಂಡಿಂಗ್ ಇತ್ತು ಯಾವುದು ಇನ್ನೊಂದು ಸಾಂಗ್ ಬರುತ್ತೆ ಅದರಲ್ಲಿ ಒಂದು ಟೈಟಲ್ ಟ್ರ್ಯಾಕ್ ಬರುತ್ತೆ ಅದು ಪೆಂಡಿಂಗ್ ಇತ್ತು ಅದನ್ನು ಅದರಲ್ಲಿ ಅವರು ಹಾಡಬೇಕಿತ್ತು ಅಷ್ಟೊತ್ತಿಗೆ ಆಗಲೇ ಅವರು ಆಲ್ಮೋಸ್ಟು ಹೋಟೆಲೆಲ್ಲ ನೀರು ತುಂಬಿಕೊಂಡಿತ್ತು ಅವ್ರಿಗೆ ಹತ್ತಕ್ಕಾಗ್ತಿರ್ಲಿಲ್ಲ ಅವಾಗ ಅಶ್ವಿನಿ ಸ್ಟುಡಿಯೋ ಇಲ್ಲಿತ್ತು ಆರ್ ಬಿ ಸಿಲ್ ಇಲ್ಲೇ ಇದೆ ಅಲ್ಲಿ ಫಸ್ಟ್ ಅವ್ರು ಹತ್ತಬೇಕು ಅವಾಗ ಅವ್ರಿಗೆ ಹತ್ತಕ್ಕಾಗ್ತಿಲ್ಲ ಫುಲ್ ಹೋಟೆಲ್ ನೀರು ತುಂಬಿಕೊಂಡಿದ್ದರೆ ನಡೆಯೋಕ್ಕಾಗ್ತಿಲ್ಲ ಆಗ ಅವರ ಮಿಸ್ಸಸ್ ಇದ್ದಾರೆ ಸುಮ ಮೇಡಮ್ ಅಂತ ಅವರು ಕೈ ಇಟ್ಕೊಂಡು ಬಂದು ಅವ್ರನ್ನ ಕೂರಿಸಿ ಅವರು ಆ ಸಂದರ್ಭದಲ್ಲಿ ಹಾಡಿದ್ದಾರೆ ಬಟ್ ಅವರ ಅವರಿಗೆ ಆಲ್ಮೋಸ್ಟ್ ಅದಾದಮೇಲೆ ಒಂದು ಒಂದು ವಾರದಲ್ಲಿ ಅವರು ತಿರ್ಕೊಂಡಿದ್ದಾರೆ ಅದಾಯಿತು ಆ ಸಾಂಗ್ ಕಂಪೋಸ್ ಆಯಿತು ಕಂಪೋಸ್ ಆದ ತಕ್ಷಣ ಎಲ್ಲ ಚೆನ್ನಾಗಿ ಹಾಡಿದ್ರು ಅವರ ಧ್ವನಿಗೆ ಏನೂ ಆಗಿಲ್ಲ ಆ ಸಂದರ್ಭದಲ್ಲೂ ಧ್ವನಿಗೆ ಏನೂ ಆಗಿಲ್ಲ ನೀವು ಸಾಂಗ್ ಕೇಳಿದ್ರೆ ಅನಿಸೋದೇ ಇಲ್ಲ ಆ ಪರಿಸ್ಥಿತಿಯಲ್ಲಿ ಅವ್ರು ಆಡಿದ್ದಾರೆ ಅಂತ ಅದಾದಮೇಲೆ ಒಂದಿನ ಅವ್ರ ಮನೆಗೆ ಹೋದೆ ಮನೆಗೆ ಹೋಗಿದ್ದಾಗ ಏನು ಡೈರೆಕ್ಟರ್ ಎಲ್ಲ ಸರಿ ಇದೆಯಾ ಅಲ್ಲ ಓಕೆ ನಾನು ಹೇಳಿದೆ ಸರ್ ಅಲ್ಲೊಂದು ಒಂದು ಫ್ಲೂಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತಂದೆ ಹೌದಲ್ವಾ ಓಕೆ ನಾನು ಇವರಿಗೆ ನನ್ನ ಮಿಸ್ಸಸ್ ಅವ್ರಿಗೆ ಹೇಳ್ಬಿಟ್ಟು ಅದು ಅರೇಂಜ್ ನೋಡಿ ಆ ಟೈಮಲ್ಲಿ ಕೂಡ ಅದನ್ನು ಫೈನಲ್ ಮಾಡಿಕೊಟ್ಟು ಅವ್ರು ಹೋಗಿದ್ದಾರೆ ಅದೇ ಅವರಿಗೆ ಈಗ ವಿಜಯವ್ರ ವಿಜಯವರು ಇದ್ದಿದ್ದರಿಂದ ಈ ಈಮಾ ನೋಡಿ ಸಿನಿಮಾ ಅವರು ತೋರಿಸಿದ್ವಿ ನಾವು ಮೇಲೊಬ್ಬ ಮಾ ತೋರಿಸಿದ್ವಿ ಅದಾದಮೇಲೆ ಸಿನಿಮಾದಲ್ಲಿ ಲಾಸ್ಟಿಗೆ ಟು ಬಿ ಕಂಟಿನ್ಯೂಡ್ ಅಂತ ಬರುತ್ತೆ ಅಂದರೆ ಇನ್ನೊಂದು ಪಾರ್ಟ್ ಮಾಡಬೇಕು ಅಂತ ನಮ್ಮ ಪ್ಲಾನ್ ಇತ್ತು ಅವ್ರಿಗೂ ತುಂಬ ಇಷ್ಟ ಇತ್ತು ಇನ್ನೊಂದು ಅದು ಬೇರೆ ಥರನೇ ಒಂದು ಸ್ಕ್ರೀನ್ಪ್ಲೇ ಮಾಡಿದ್ವಿ ಅದ್ರ ಬಗ್ಗೆ ಡಿಸ್ಕಷನು ಡಿಸ್ಕಷನು ಮಾಡಿದ್ವಿ ನಾವು ಇಲ್ಲಿ ಪಾರ್ಟ್ ಟು ಮಾಡಬೇಕು ಅಂತ ಬಟ್ ಹೀಗಾಯಿತು ಬಟ್ ಈಗ ಪಾರ್ಟ್ ಟು ಮಾಡಬೇಕಿದ್ರೆ ಆ ಕಥೆಯೇ ಮಾಡೋಕ್ಕಾಗಲ್ಲ ಯಾಕಂದರೆ ಇರುವೆ ಪಾತ್ರನ ಸಂಚಾರಿ ವಿಜಯ್ ಮಾಡಿದಾರಲ್ವಾ ಅದನ್ನು ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಅದು ನಿರ್ಮಾಪಕರಿಗೆ ಬಿಟ್ಟಿದ್ದು ಈಗ ಬೇರೆ ಆ್ಯಕ್ಟ್ರ್ ಹತ್ರ ಮಾಡಿಸ್ತಾರ ಅಲ್ಲ ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಅದು ನನ್ನ ಕೈಯ್ಯಲಿಲ್ಲ ಅದೊಂದು ಸಣ್ಣ ಬೇಸರ ಇದೆ